ಸಬ್ಸ್ಕ್ರೈಬ್ ಮಾಡಿ ಇನ್ಫೋ ಗುರು ಚಾನೆಲ್ನ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ. ಗೆಳೆಯರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಮೊಬೈಲಲ್ಲಿ ಬರುವಂಥ ಪಾಪ್ಅಪ್ ಆಡ್ಸ್ನ ಹೇಗೆ ಬ್ಲಾಕ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಏಕೆಂದರೆ ನಾನು ಡೈಲಿ ಇದೇ ಥರ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಗೆಳೆಯರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ರೋಮಾದಲ್ಲಿ ಮತ್ತು ಯೂಸಿ ಬ್ರೌಸರಲ್ಲಿ ಪಾಪ್ಅಪ್ ಆ್ಯಡ್ಸ್ ಬರ್ತಾ ಇರ್ತಲ್ವ, ಆ ಪಾಪ್ಅಪ್ ಆ್ಯಡ್ಸ್ನ ಹೇಗೆ ಬ್ಲಾಕ್ ಮಾಡಬೇಕಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏಕೆಂದರೆ ನೀವು ಏನಾದರೂ ಸರ್ಚ್ ಮಾಡ್ತಾಯಿರ್ತಾರೆ ಕ್ರೋಮಾದಲ್ಲಿ ಅಥವಾ ಯೂಸಿ ಬ್ರೌಸರಲ್ಲಿ, ನಿಮಗೆ ಪಾಪ್ಅಪ್ ಆ್ಯಡ್ಸ್ ಬರ್ತಾ ಇರುತ್ತೆ. ಆಗ ನಿಮಗೆ ಅದು ಏನಾಗುತ್ತೆ ಅಂದರೆ, ನೀವು ಅದನ್ನ ಮೇಲೆ ಕ್ಲಿಕ್ ಮಾಡಿದಾಗ ಯಾವುದ್ಯಾವುದೋ ಓಪನ್ ಆಗ್ತಾ ಇರುತ್ತೆ. ಅದಕ್ಕೆ ನಾನು ಇವತ್ತು ಕ್ರೋಮಾದಲ್ಲಿ ಮತ್ತು ಯೂಸಿ ಬ್ರೌಸರಲ್ಲಿ ಹೇಗೆ ಪಾಪ್ಅಪ್ ಆ್ಯಡ್ಸ್ನ ಬ್ಲಾಕ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಮೊದಲು ನೀವು ಮೆನು ಓಪನ್ ಮಾಡಿ, ನಂತರ ನೀವು ಮೊದಲು ಕ್ರೋಮ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ಇಲ್ಲಿ ಮೂರು ಡಾಟ್ ಕಾಣ್ತಾಯಿದೆ ನೋಡಿ, ತ್ರೀ ಡಾಟ್ಸ್ ಕಾಣ್ತಾಯಿದೆಲ್ವ, ಇಲ್ಲಿ ಕ್ಲಿಕ್ ಮಾಡಿ. ನಂತರ ಈ ಪೇಜ್ ಓಪನ್ ಆಗುತ್ತೆ. ಇದಾದಮೇಲೆ ಇಲ್ಲಿ ಸೆಟ್ಟಿಂಗ್ ಇದೆ ಅಲ್ವಾ, ಸೆಟ್ಟಿಂಗ್ ಓಪನ್ ಮಾಡಿ. ನಂತರ ನಿಮಗೆ ಇಲ್ಲಿ ಸೈಟ್ ಸೆಟ್ಟಿಂಗ್ ಅಂತ ಕಾಣುತ್ತೆ, ಇದು ಓಪನ್ ಮಾಡಿ. ಇಲ್ಲಿ ಕೆಳಗೆ ಸ್ವಲ್ಪ ಸ್ಲೈಡ್ ಮಾಡಿ, ಪಾಪ ಪ್ಯಾಡ್ಸ್ ಅಂತ ಇರುತ್ತೆ, ಪಾಪ ಪ್ಯಾಡ್ಸ್ನ ಪಾಪ ಪ್ಯಾಡ್ಸ್ ಅಂತ ಇರುತ್ತೆ, ಇದನ್ನು ಆನ್ ಮಾಡಿ. ಅಲೋಡ್ ಪಾಪ ಪ್ಯಾಡ್ಸ್ ಅಲೋಡ್ ಅಂತ ಬರ್ತಾ ಇರುತ್ತೆ. ಇದು ಈಗ ಬ್ಲಾಕ್ ಆಗಿದೆ ಅಂತ ಅರ್ಥ. ಕ್ರೋಮಾದಲ್ಲಿ ಬ್ಲಾಕ್ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ, ಈಗ ಯೂಸಿ ಬ್ರೌಸರಲ್ಲಿ ಹೇಗೆ ಬ್ಲಾಕ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಮೊದಲು ನೀವು ಯೂಸಿ ಬ್ರೌಸರ್ ಓಪನ್ ಮಾಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಟ್ಟಿಂಗ್ ಇದು ಚಿತ್ರ ಕಾಣ್ತಾ ಇದೆ, ಇದನ್ನ ಓಪನ್ ಮಾಡಿ. ನಂತರ ಇಲ್ಲಿ ಸ್ಲೈಡ್ ಮಾಡಿ, ರೆಕಾರ್ಡ್ಸ್ ಆ್ಯಡ್ ಬ್ಲಾಕ್ ಅಂತ ಇದೆ ನೋಡಿ, ಪ್ಲೇಯರ್ ಆ್ಯಡ್ಸ್ ಕೆಳಗೆ ಆ್ಯಡ್ ಬ್ಲಾಕ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಇದೇನಿದೆ, ಆ್ಯಡ್ ಬ್ಲಾಕರ್, ಪವರ್ಫುಲ್ ಆ್ಯಡ್ ಬ್ಲಾಕರ್, ಎರಡು ಆನ್ ಮಾಡಿ. ಗೆಳೆಯರೇ, ಎರಡು ಆನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನೀವು ಸರ್ಚ್ ಮಾಡಬೇಕಾದ್ರೆ ಆ್ಯಡ್ಸ್ ಬಂದರೆ ಅದನ್ನು ಆಟೋಮೆಟಿಕ್ಕಾಗಿ ಆ್ಯಡ್ಸ್ನ ಬ್ಲಾಕ್ ಮಾಡುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದೇ ಥರ ಬೇರೆ ಬೇರೆ ವಿಡಿಯೋಗಳಿಗೆ ಇನ್ಫೋಗುರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.